ಕಳಸಬಂಡೂರಿ ಮತ್ತು ನೀರಾವರಿ ಯೋಜನೆಗೆ ಆಗ್ರಹಿಸಿ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ಬೆಂಗಳೂರಿನ ಸುತ್ತಲೂ ನಾಕಾಬಂದಿ ಹಾಕಿದ್ದಾರೆ ಬಂದೋಬಸ್ತ್ಗೆ ಸುಮಾರು ಎರಡು ಸಾವಿರ ಪೊಲೀಸ್ ಸಿಬ್ಬಂದಿನ ನಿಯೋಜಿಸಲಾಗಿದೆ ಕೋಲಾರ ಭಾಗದ ರೈತರನ್ನ ಹೊಸಕೋಟೆಯಲ್ಲಿ ತಡೆಯುವುದು ಚಿಕ್ಕಬಳ್ಳಾಪುರ ಭಾಗದಿಂದ ಬರುವ ರೈತರನ್ನ ದೇವನಹಳ್ಳಿ ಹೊಸಕೋಟೆಯಲ್ಲಿ ತಡೆಯುವ ಸಲುವಾಗಿ ಪೊಲೀಸರು ನಾಕಾಬಂದಿ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ರೈತರು ನಗರ ಪ್ರವೇಶಿಸದಂತೆ ಪೊಲೀಸ್ ಮಹಾನಿರ್ದೇಶಕ ಆರ್ಕೆ ದತ್ತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಕಳಸಾ ಬಂಡೂರಿ ಮತ್ತು ಶಾಶ್ವತ ನೀರಾವರಿ ಯೋಜನೆಗೆ ಆಗ್ರಹಿಸಿ ರೈತರು ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ವಿಧಾನಸೌಧಕ್ಕೆ ಯಾವ ರೀತಿಯಾದಂತಹ ಭದ್ರತೆಯನ್ನ ಕಲ್ಪಿಸಲಾಗಿದೆ ಹಾಗೆ ಈ ಒಂದು ಪ್ರತಿಭಟನೆಯ ಮುಂದಾಳತ್ವವನ್ನು ಯಾರು ವಹಿಸಿಕೊಂಡಿದ್ದಾರೆ ಅಂತ ಎಷ್ಟೇ ಏನು ಬಯಲು ಸೀಮೆ ಶಾಶ್ವತಿಯವರಿಗೆ ಹೋರಾಟ ಮುಂದುವರಿಸಿ ಇಡೀ ಸೌಧಕ್ಕೆ ಮುತ್ತಿಗೆ ಆಗುವಂತಹ ಪ್ಲಾನ್ ಹಸಿರು ಸೇನೆ ಮತ್ತು ರೈತ ಸಂಘದ ಒಂದು ಉದ್ದೇಶವಾಗಿತ್ತು ಇದೀಗ ಏನು ದೇವನಹಳ್ಳಿಯ ರಾಣಿ ಸರ್ಕಲ್ ಬಳಿ ಇಡೀ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇಂದ ಈಗಾಗಲೇ ರಾಣಿ ಸರ್ಕಲ್ ಬಳಿ ರೈತರು ಜಮಾಯಿಸ್ತಾ ಇರುವಂತದ್ದು ಮತ್ತೆ ರೈತರು ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಈಶಾನ್ಯ ವಿಭಾಗದ ಡಿಎಸ್ಪಿ ಡಿಸಿಪಿ ಆಗಿರುವಂತಹ ಹರ್ಷ ನೇತೃತ್ವದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿ ನಿವಾಸಿಸಿದೆ ಯಾವುದೇ ಕಾರಣಕ್ಕೂ ವಿಧಾನಸೌಧಕ್ಕೆ ಮುದುಕಿ ಹಾಕೋ ಬಿಡೋದಕ್ಕೆ ಕಾರಣದಲ್ಲಿ ಈಗಾಗಲೇ ಏನು ನವಾಯಿಗೌಡ ಟೋಲ್ನಿಂದ ಹಿಡಿದು ಮತ್ತು ರಾಣಿ ಸರ್ಕಲ್ ಈ ದೇವನಹಳ್ಳಿ ಟೋನ್ ಇಲ್ಲಿವರೆಗೂ ಏನು ಪೊಲೀಸರು ಒಂದು ಬದ್ಧತೆ ನೀವು ನೋಡ್ತಾ ಇರಬಹುದಾಗಿದೆ ಇಡೀ ಒಂದು ಸಾವಿರ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ಭದ್ರತೆ ನಿಗೋಜಿಸಿರುವಂತದ್ದು ಮತ್ತೆ ಇಲ್ಲಿ ಕೆ ಆರ್ ಪಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕೆ ಆರ್ ಪಿ ವಾಹನಗಳು ಮತ್ತು ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ಎಂ ಎನ್ ಬಾಳ್ಕೋರ ನೇತೃತ್ವದಲ್ಲಿ ಇಲ್ಲಿ ರಾಣಿ ಸರ್ಕಲ್ ಬಳಿ ಹೆಚ್ಚಿನ ಒಂದು ಬಿಗಿ ಪೊಲೀಸ್ ಅನ್ನ ಬಂದ್ ಒದಗಿಸಿದ್ದಾರೆ ಈಗಾಗಲೇ ನಿನ್ನೆ ಡಿಜಿ ಆಯಿರುವಂತಹ ಆರ್ ಕೆ ದತ್ತವರು ಒಂದು ಸೂಚನಾ ಹೊರಡಿಸಿದ್ರು ಮತ್ತೆ ರೈತರ ಜೊತೆ ಒಂದು ಆ ಸಹ ಒಂದು ಮೀಟಿಂಗ್ ಸಹ ಮಾಡಿದ್ರು ಯಾವುದೇ ಕಾರಣಕ್ಕೂ ಆ ರೈತರು ನಾವು ದೇವನಹಳ್ಳಿಗೆ ಸ್ಟಾಪ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಾವು ರಾಜಧಾನಿಗೆ ಮುತ್ತಿಗೆ ಹಾಕೊಂಡು ಬಿಡಲಿಲ್ಲ ಅಂತ ಒಂದು ಮುತ್ತಿಗೆ ನಾವು ಒಂದು ಮೀಟಿಂಗ್ ಸಹ ಮಾಡಿದ್ರು ಈ ನೆಲೆ ಒಂದು ವೇಳೆ ಏನಾದ್ರೂ ನಗರಕ್ಕೆ ಪ್ರವೇಶಕ್ಕೆ ಮುಂದಾದ್ರೆ ಅವರನ್ನ ಕೂಡಲೇ ಬಂಧಿಸ್ತೇವೆ ಅನ್ನೋದು ಡಿಜಿ ಅವರು ಮೀಟಿಂಗ್ ಮಾಡಿ ಒಂದು ಮಾಹಿತಿಯನ್ನು ನೀವಂತದ್ದು ಅದೇ ಈಗಾಗಲೇ ಏನೋ ದೇವನಹಳ್ಳಿಯ ರಾಣಿ ಸರ್ಕಲ್ ಬಳಿ ಈಗಾಗಲೇ ರೈತರು ಸಮಾಜ ಜಮಾಯಿಸ್ತಾ ಇದ್ದಾರೆ ಮತ್ತೆ ಚಿಕ್ಕಬಳ್ಳಾಪುರ ಏನಿದೆ ಮತ್ತು ದೇವನಹಳ್ಳಿಯ ಗ್ರಾಮಾಂತರ ಪ್ರದೇಶ ಏನಿದೆ ಇಲ್ಲಿ ಈಗಾಗಲೇ ರಾಣಿ ಸರ್ಕಲ್ ಬಳಿ ಬರ್ತಾ ಇದ್ದಾರೆ ಮತ್ತೆ ಚಿಕ್ಕ ಏನು ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶ ಸಹ ಸಹ ರಾಣಿ ಸರ್ಕಲ್ ಬಳಿ ಬಂದು ಈ ಒಂದು ಸ್ಥಳದಲ್ಲಿ ಕೂತು ಎಲ್ಲಾ ರೈತರು ಏನು ಹಸಿರು ಸೇನೆ ಮತ್ತು ರೈತ ಸಂಘನಿದೆ ಎಲ್ಲರೂ ಸಹ ಈ ಒಂದು ಸರ್ಕಲ್ ನಲ್ಲಿ ಬಂದು ಇಲ್ಲಿ ಅವರು ಮೀಟಿಂಗ್ ಅನ್ನ ಮಾಡಿ ಅವರು ಮುಂದೆ ಒಂದು ಯೋಜನೆಯನ್ನ ರೂಪಿಸಿಕೊಳ್ತಾರೆ ನಗರಕ್ಕೆ ಮುತ್ತಿಗೆ ಹಾಕ್ಬೇಕು ಮತ್ತೆ ಇಲ್ಲೇನಾದ್ರೂ ಅವರಿಗೆ ಮಾಹಿತಿಯನ್ನ ಸಂಘಟಿಸ ಮುಖ್ಯ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಆ ಒಂದು ಧರಣಿಯನ್ನು ನಡೆಸ್ತಾ ಇದ್ದಾರೆ ಮತ್ತೆ ಏನು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ಲಾನ್ ಮಾಡ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ರಾಜಧಾನಿಗೆ ಮುತ್ತಿಗೆ ಹಾಕಬಾರ್ದಂತ ಈಗಾಗಲೇ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಏನು ನವರ್ಘಾಟ್ ಟೋಲ್ ಏನಿದೆ ಮತ್ತು ದೇವನಹಳ್ಳಿ ಇದೆ ಮತ್ತು ದೊಡ್ಡಬಳ್ಳಾಪುರ ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಸುಮಾರು ಏನು ಬಸ್ ಸ್ಟಾಪ್ ಇದೆ ಮತ್ತೆ ದೇವನಹಳ್ಳಿ ಬೈಪಾಸ್ ಬಳಿ ಟ್ರಾಫಿಕ್ ಮತ್ತು ಸಿವಿಲ್ ಪೊಲೀಸ್ ಏನಿದೆ ಅವರು ಒಂದು ಸೆಕ್ಯೂರಿಟಿ ಮತ್ತು ಭದ್ರತೆಗಳನ್ನ ನಿಯೋಜಿಸಿರುವಂತದ್ದು ಮತ್ತು ನಿಂಬಾಳ್ಕರ್ ಮತ್ತು ಹೆಚ್ಚುವರಿ ಪೊಲೀಸ್ ನಿಂಬಾಳ್ಕರ್ ಮತ್ತು ಡಿಸಿಪಿ ಆಗಿರುವಂತಹ ಹರ್ಷ ನೇತೃತ್ವದಲ್ಲಿ ಒಂದು ಭದ್ರತೆಯನ್ನು ಒದಗಿಸಿರುವಂತದ್ದು ಚೈತ್ರ ಗಂಗಾಧರ್ ಈ ಒಂದು ಪ್ರತಿಭಟನೆಯಲ್ಲಿ ಎಷ್ಟು ಜನ ರೈತರು ಭಾಗಿಯಾಗುವ ಸಾಧ್ಯತೆ ಇದೆ ಇವತ್ತು ಎಸ್ ಚೈತ್ರ ಇದೀಗ ನಮಗೆ ಬಂದ ಮಾಹಿತಿ ಪ್ರಕಾರ ಏನು ಚಿಕ್ಕಬಳ್ಳಾಪುರ ಬಯಲಸೀಮೆಯಲ್ಲಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಏನಿದೆ ಈ ಎಲ್ಲ ಪ್ರದೇಶದಿಂದ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಮತ್ತು ಹೆಚ್ಚು ಜನ ರೈತರು ಈ ಒಂದು ಸ್ಥಳಕ್ಕೆ ಬರುವಂತ ಸಾಧ್ಯತೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯವಾಗಿರುವಂತದ್ದು ಅಲ್ಲದೆ ನಮಗೆ ಶಾಶ್ವತ ಬಯಲು ಸೀಮೆಗೆ ಬೆಳೆದ ಸಹ ನಮಗೆ ಅನ್ಯಾಯವಾಗ್ತಾ ಇದೆ ನಮಗೆ ಈ ಬಯಲು ಸೀಮೆ ಪ್ರದೇಶಗಳಿಗೆ ಎತ್ತಿನ ಹೊಳೆ ಆಗಿರ್ಬೋದು ಈ ಒಂದು ಯೋಜನೆಯನ್ನ ರೂಪಿಸಲಿ ವಿಫಲ ಆಗ್ತಾ ಇದ್ದಾರೆ ನಮಗೆ ಬಯಲು ಸೀಮೆಯ ಪ್ರದೇಶಗಳಿಗೆ ನೀರನ್ನು ನಡೆಸಬೇಕು ಕುಡಿಯುವ ನೀರು ಗೋಸ್ಕರ ನಮಗೆ ತುಂಬಾ ಅನ್ಯಾಯವಾಗ್ತಾ ಇದೆ ಅನ್ನೋದಕ್ಕೋಸ್ಕರ ಈಗ ಹೋರಾಟವನ್ನು ಮಾಡ್ತಾ ಇರೋದು ಮತ್ತು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಏನು ಸುಮಾರು ರೈತರು ಇಲ್ಲಿ ನೋಡ್ತಾ ಇರಬಹುದು ಇಪ್ಪತ್ತು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಈಗಾಗಲೇ ಏನು ಬೆಂಗಳೂರು ಗ್ರಾಮಾಂತರ ಪ್ರದೇಶ ಏನಿದೆ ಆ ಆ ಪ್ರದೇಶಗಳಿಂದ ಮತ್ತು ದೇವನಹಳ್ಳಿ ಗ್ರಾಮಾಂತರ ಪ್ರದೇಶಗಳಿಂದ ಈಗ ರೈತರು ಬಂದಿರುವಂತದ್ದು ಮತ್ತೆ ಈಗಾಗಲೇ ಏನು ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಏನೇ ಡಿಸ್ಟ್ರಿಕ್ ಇದೆ ಅಲ್ಲೂ ಸಹ ಈಗಾಗಲೇ ರೈತರು ಇಲ್ಲಿ ಜಮಾ ರೈನು ರಾಣಿ ಸರ್ಕಲ್ ಬಳಿ ಜಮಾಯಿಸ್ತಾ ಇದ್ದಾರೆ ಚೈತ್ರ ಈ ಶಾಶ್ವತ ನೀರಾವರಿ ಯೋಜನೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ರು ರೈತರು ಹಾಗೆ ಈ ಒಂದು ಪ್ರತಿಭಟನೆ ಕೂಡ ತೀರಾ ವಿಕೋಪಕ್ಕೆ ಹೋಗಿತ್ತು ಅಂತಾನೆ ಹೇಳ್ಬೋದು ಹಾಗೆ ಲಾಠಿ ಚಾರ್ಜ್ ಕೂಡ ಆಗಿತ್ತು ಆದ್ರೆ ಈ ಒಂದು ಪ್ರತಿಭಟನೆ ಯಾವ ಒಂದು ತಾರಕಕ್ಕೆ ಹೋಗುತ್ತೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಆದ್ರೆ ಪೊಲೀಸರು ಯಾವ ರೀತಿಯಾದಂತಹ ಒಂದು ಸ್ಪೆಷಲ್ ಫೋರ್ಸ್ ಅನ್ನು ಏನಾದ್ರೂ ಏರ್ಪಡಿಸಿದಾರಾ ಹೇಗೆ ಎಸ್ ಕ್ಷೇತ್ರ ಖಂಡಿತವಾಗಿಯೂ ಕಾನೂನು ವ್ಯವಸ್ಥೆಗೆ ಏನು ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಈಗ ಭದ್ರತೆಯನ್ನು ನಿಯೋಗ ಈಗಾಗಲೇ ಏನು ಕೋಡಿಹಳ್ಳಿ ಚಂದ್ರಶೇಖರ್ ಎಂದರೆ ಮತ್ತು ಅವರ ರೈತರ ಮುಖಂಡ ಎಂದರೆ ಅವರಿಗೆ ಒಂದು ಸೂಚನೆ ಸಹ ನೀಡಿದರೆ ಮತ್ತೆ ಮಾಹಿತಿ ನೀಡಿದರೆ ಯಾವುದೇ ಕಾರಣಕ್ಕೂ ಆ ರಾಜಧಾನಿಗೆ ಪ್ರವೇಶ ಮಾಡಬಾರದು ನೀವು ಎಲ್ಲರೂ ಸಹ ರಾಣಿ ಸರ್ಕಲ್ ಬಳಿ ಸೇರ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು ಈ ಹಿಂದೆ ಸಹ ಶಾಶ್ವತ ನೀರವರಿಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಏನಿದೆ ಬೆಂಗಳೂರು ಗ್ರಾಮಾಂತರ ಮತ್ತೆ ಕೋಲಾರ ಜಿಲ್ಲೆ ಏನೆಂದರೆ ಎಲ್ಲರೂ ಸಹ ಏನು ರಾಜಧಾನಿಗೆ ಹೋಗಿ ಎಂದ ಬಂದೆ ಹಾಕಿದ್ರು ಆದ್ರೆ ಇನ್ನು ಟ್ರಾಕ್ಟರ್ ಮೂಲಕ ಸಹ ಅವರು ರಾಜಧಾನಿಗೆ ಮುತ್ತೈಕೆ ಸಂದರ್ಭದಲ್ಲಿ ಈ ವೇಳೆ ಒಂದು ಅಹಿತಕರ ಘಟನೆಗಳು ಸಹ ನಡೆಯಿತು ಮತ್ತೆ ಲಾಠಿ ಚಾರ್ಜ್ ಸಹ ನಡೆಯಿತು ಆದ್ರೆ ಈ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಒಂದು ಬಿಗಿ ಬಂದೋಬಸ್ತ್ ಒದಗಿಸಿದ್ದಾರೆ ಮತ್ತೆ ರೈತರು ಸಹ ರಾಣಿ ಸರ್ಕಲ್ ಬಳಿ ಇರುವಂತಹ ಇರೋಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಚೈತ್ರ ಓಕೆ ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಕಳಸ ಬಂಡೂರಿ ಮತ್ತು ನೀರಾವರಿ ಯೋಜನೆಗೆ ಆಗ್ರಹಿಸಿ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಬೆಂಗಳೂರಿನ ಸುತ್ತಲೂ ನಾಕಾಬಂದಿಯನ್ನ ಹಾಕಿದ್ದಾರೆ ಹಾಗೆ ಬಂದೋಬಸ್ತ್ಗೆ ಸುಮಾರು ಎರಡು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಕೋಲಾರ ಭಾಗದ ರೈತರನ್ನ ಹೊಸಕೋಟೆಯಲ್ಲಿ ತಡೆಯುವುದು ಹಾಗೆ ಚಿಕ್ಕಬಳ್ಳಾಪುರ ಭಾಗದಿಂದ ಬರುವ ರೈತರನ್ನ ದೇವನಹಳ್ಳಿ ಹೊಸಕೋಟೆಯಲ್ಲಿ ತಡೆಯುವ ಸಲುವಾಗಿ ಪೊಲೀಸರು ನಾಕಾಬಂದಿಯನ್ನು ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ರೈತರು ನಗರ ಪ್ರವೇಶಿಸದಂತೆ ಪೊಲೀಸ್ ಮಹಾನಿರ್ದೇಶಕ ಆರ್ ಕೆ ದತ್ತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ